ಹೆಲೋ ಬಿಸಿ ಬೀಸ್, ವೆಲ್ಕಮ್ ಟು ವಿ ಟೈಮ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ರೀಸೆಂಟ್ ಧರ್ಮಸ್ಥಳ ಟ್ರಿಪ್ಪಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ನ ಫಸ್ಟ್ ಫ್ಲೋರ್ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಓಲ್ಡ್ ಹಾಲಲ್ಲಿ ನೆಲದ ಮೇಲೆ ಕೂತು ಇಸ್ತ್ರಿ ಎಲೆಯಲ್ಲಿ ಊಟ ಕೊಡ್ತಾಯಿದ್ರು. ಕೆಳಗೆ ಕೂರಕ್ಕಾಗದೆ ಪ್ರಾಬ್ಲಮ್ ಇರೋರಿಗೆ ಸೈಡಲ್ಲಿ ಟೇಬಲ್ಸ್ ಕೂಡ ಇರ್ತಿತ್ತು. ಫಸ್ಟ್ ಫ್ಲೋರಲ್ಲಿ ಹೊಸ ಹಾಲ್ ಇರೋದು. ಇಲ್ಲಿ ಫಿಕ್ಸ್ಡ್ ಟೇಬಲ್ ಸೀಟಿಂಗ್ ಮಾಡಿದ್ದಾರೆ, ತುಂಬ ಇನೋವೇಟಿವ್ ಆಗಿತ್ತು. ಸೀಟಿಂಗ್ ಎಲ್ಲ ಫೋಲ್ಡ್ ಮಾಡ್ಬೋದು, ಅವರು ಕ್ಲೀನಿಂಗ್ ಪರ್ಪಸಸ್ಗೂ ತುಂಬ ಈಸಿ ಆಗುತ್ತೆ. ಪ್ರತಿದಿನ ಇಲ್ಲಿ 25,000 50,000 ಜನ ಊಟ ನಡೆಯುತ್ತೆ. ಒಂದೊಂದು ರೋ ಅಲ್ಲಿ ಮಿನಿಮಮ್ ಅಂತ ಅಂದ್ರೂ 300 to 350 ಜನ ಕುತ್ಕೊಂಡು ಊಟ ಮಾಡ್ಬೋದು. ಲಕ್ಷ ದೀಪೋತ್ಸವ ಟೈಮಲ್ಲಂತೂ 1 ಲಕ್ಷ ಜನ ಊಟ ನಡೆಯುತ್ತೆ ಈ ಹಾಲಲ್ಲಿ. ಕೆಳಗಡೆ ಹಾಲೂ ಆಪರೇಷನಲ್ ಇದೆ, ಅದು ಫಿಲ್ ಆದರೆ ಮಾತ್ರ ಮೇಲ್ಗಡೆ ಹಾಲ್ಗೆ ಅಂತ ಕಳಿಸ್ತಾರೆ. ನಾವು ಹೋಗಿದ್ದು ಲಕ್ಷ ದೀಪೋತ್ಸವ ಟೈಮಲ್ಲಿ, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಊಟದ ಹಾಲಲ್ಲಿ ಎಷ್ಟು ದೊಡ್ಡ ಫ್ಯಾನ್ ಇತ್ತು ಅಂದರೆ ಲೈಫಲ್ಲೇ ನೋಡಿರಲಿಲ್ಲ. ಒಂದು ರೆಕ್ಕೆ 10 ಅಡಿ ಇತ್ತು ಮಿನಿಮಮ್. ಇಮ್ಯಾಜಿನ್ ಮಾಡಿ, ತಲೆ ಮೇಲೆ ಅಷ್ಟು ದೊಡ್ಡ ಫ್ಯಾನ್ ಇದ್ದರೆ ಅಯ್ಯಪ್ಪ, ಮಸ್ತ್ ಮಾತ್ರ. ಅನ್ನಪೂರ್ಣ ಡೈನಿಂಗ್ ಹಾಲ್ ಓಪನ್ ಆಗೋದು ಬೆಳಗ್ಗೆ 10:30. 10:30 ಊಟ ಸ್ಟಾರ್ಟ್ ಆಗುತ್ತೆ. ಊಟದಲ್ಲಿ ಒಂದು ಸ್ವೀಟ್ ಇರುತ್ತೆ, ಯೂಶಲಿ ಅಕ್ಕಿಯಿಂದನೋ ಗೋಧಿಯಿಂದನೋ ಮಾಡಿರೋದು ಒಂದು ಪಾಯಸ ಇರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಒಂದು ಪಲ್ಯ ಇರುತ್ತೆ, ನಾವು ಹೋದಾಗ ಕುಂಬಳಕಾಯಿ ಪಲ್ಯ ಇತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ಬಿಟ್ಟರೆ ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆ ಇರುತ್ತೆ, ತೃಪ್ತಿಯಾಗಿ ಊಟ ಮಾಡ್ಬೋದು ಮಾತ್ರ, ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಅನ್ನಪೂರ್ಣ ಡೈನಿಂಗ್ ಹಾಲ್ನ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅವರು ಅವರ ಮೆಗಾ ಕಿಚನ್ಸ್ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಫೀಚರ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಕಿಚನನ್ನು ತುಂಬ ಡೀಟೇಲ್ಡಾಗಿ ತೋರಿಸಿದ್ದಾರೆ. ನೀವು ಆ ವಿಡಿಯೋನ ನೋಡಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀವಿ, ನೋಡಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ವೆರಿ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗಿಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಿ ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.